ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯದಲ್ಲಿ 4 ದಶಕಗಳ ಕಾಲ ಶೋಷಿತರ ಪರವಾಗಿ ದಲಿತವರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಎಲ್ಲ ಜಾತಿ ಎಲ್ಲ ವರ್ಗದ ಬಡವರ ಪರವಾಗಿ ಅವರ ಏಳಿಗೆಗೋಸ್ಕರ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದೆ. ಶಿಕ್ಷಣದ ಸಮಾನತೆ, ಸಾಮಾಜಿಕ ಸಮಾನತೆ ಕಾಪಾಡೋದಕ್ಕೆ, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕೆ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಇವತ್ತಿಲ್ಲಿ ಬನಶಂಕರಿಯ ಭವಾನಿನಗರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಶಾಖೆ ಉದ್ಘಾಟನೆ, ಇವತ್ತು 10 ಶಾಖೆಗಳು ಉದ್ಘಾಟನೆ ಆಗಿದ್ದಾವೆ ಈ ಸುತ್ತಮುತ್ತ ಏರಿಯಾದಲ್ಲಿ. ಈ ಶಾಖೆಗಳು ಉದ್ಘಾಟನೆ ಮಾಡೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಕೂಡ ಆಚರಿಸಿದ್ದಾರೆ. ಶಂಕ್ರಿ ಭವಾನಿನಗರದ ಶಾಖೆಯನ್ನು ಇವತ್ತು ಉದ್ಘಾಟನೆಯನ್ನು ಆಗ್ತಾ ಇರತಕ್ಕಂಥದ್ದು ಸಂತೋಷ. ಇದರಿಂದ ಈ ಸಂಘದ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಮೂರ್ತಿಯವರ ಸಾರಥ್ಯದಲ್ಲಿ ಶೋಷಿತ ವರ್ಗ ಅಲ್ಲ, ಅದರ ಜೊತೆಯಲ್ಲಿ ಯಾರು ತುಳಿತಕ್ಕೊಳ್ಳದಾಗಿದ್ದಾರೆ, ಎಲ್ಲ ವರ್ಗದ ಸಮಸ್ಯೆಗಳನ್ನು ಜೊತೆಯಲ್ಲಿ ಮೂರ್ತಿಯವರ ನೇತೃತ್ವದಲ್ಲಿ ಹೋರಾಟ ಮಾಡಲಿ. ಮೂರ್ತಿ ಅಣ್ಣವರು ನಮಗೆ ಈ ಒಂದು ಸ್ಥಾನವನ್ನು ನೀಡಿದ್ದಾರೆ. ಒಂದು ಅತ್ಯುತ್ತಮ ಹೋರಾಟಗಳನ್ನು ಮಾಡಿ ಇನ್ನೂ ಹೆಚ್ಚಿಗೆ ಇಡೀ ಕರ್ನಾಟಕದಲ್ಲಿ ಹೆಚ್ಚು ಒಂದು ಹೋರಾಟನ ಮಾಡಿ ಮುಂದೆ ಈ ಅಲ್ಪಸಂಖ್ಯಾತರಿಗೆ, ಈ ನಮ್ಮ ಬಡವ್ರಿಗೆ, ಹಿಂದುಳಿದವ್ರಿಗೆ ಎಲ್ಲ ಒಂದು ಒಳ್ಳೆ ನ್ಯಾಯವನ್ನು ಕೊಡಿಸ್ಬೇಕಂತ ನಮ್ಮ ಎನ್ಮೂರ್ತಿ ಅಣ್ಣವರು ಇಡೀ ರಾತ್ರಿಯಾಗಲೂ ತುಂಬ ಒಂದು ಹೋರಾಟಗಳನ್ನು ಮಾಡಿ